ಆದೇಶ ಪ್ರಕಾರ ಎಲ್ಲಾ ಜಿಲ್ಲೆಗಳಲ್ಲಿ ಕೂಡ ಪ್ರತಿಭಟನೆ ನಡೀಬೇಕು, ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಡಬೇಕು ಮತ್ತು ಕೇಂದ್ರ ಸರ್ಕಾರದ ಸಂವಿಧಾನ ವಿರೋಧಿ ಕಾರ್ಯಕ್ರಮಗಳನ್ನು ನಾವು ಸಾರ್ವಜನಿಕ ಜನರಿಗೆ ಮಾಡಬೇಕಾದಂತಹ ಕರ್ತವ್ಯ ಇದೆ, ಇಡೀ ವಿಶ್ವಕ್ಕೆ ಮಾಡಬೇಕಾದಂತಹ ಕರ್ತವ್ಯ ಇದೆ. 2030 ಒಳಗೆ ಇಡೀ ಜಗತ್ತನ್ನ ಹಸಿವು ಮುಕ್ತ ಜಗತ್ತು ಮಾಡಬೇಕು ಅಂತೇಳಿ ನಮ್ಮ ವಿಶ್ವಸಂಸ್ಥೆ ನಿರ್ಣಯ ಮಾಡಿದೆ. ಅದರ ಅನುಗುಣವಾಗಿಯೇ ನಾವು UPA 1 ಮತ್ತು UPA 2 ನಮ್ಮ ಕೇಂದ್ರ ಸರ್ಕಾರ ಇರುವಾಗ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಲ್ಲಿ ನಾವು ಇದಕ್ಕೆ ಪೂರಕವಾಗಿ ಕೆಲವು ಶಾಸನಗಳನ್ನ ನಾವಾಗ ಮಂಜೂರು ಮಾಡಿದ್ದೇವೆ. ಅದರಲ್ಲಿ ಪ್ರಮುಖವಾದಂತಹ ಶಾಸನ ಅಂತ ಹೇಳಿದ್ರೆ ರೈಟ್ ಟು ಫುಡ್ ಸೆಕ್ಯೂರಿಟಿ ಆಕ್ಟ್, ರೈಟ್ ಟು ಫುಡ್ ಅಂದ್ರೆ ಇದು ಹಸಿವನ್ನು ನೀಗಲಿಸತಕ್ಕಂಥದ್ದು, ಇದು ಒಂದು ಹಕ್ಕು ನಮ್ಮ. ಅದು ಜಾಗತಿಕವಾಗಿ 2030 ಈ ರಾಷ್ಟ್ರ ಕೂಡ ಹಸಿವು ಮುಕ್ತ ರಾಷ್ಟ್ರ ಆಗಬೇಕು, ಇಡೀ ವಿಶ್ವ ಹಸಿವು ಮುಕ್ತ ಆಗಬೇಕು, ಇದು ಉದ್ದೇಶ. ಆದ್ರಿಂದ ಇದೇನು ಇವರು ಕೇಂದ್ರ ಸರ್ಕಾರದವರು ಏನು ನಮಗೆ ಅಕ್ಕಿ ಕೊಡ್ತಾ ಇದ್ದಾರೆ, ಇದು ಏನೊಂದು ದೊಡ್ಡ ದಾಕ್ಷಿಣ್ಯದ ಕೆಲಸ ಅಲ್ಲ, ಅದು ಅವರ ಹಕ್ಕು, ಜನರ ಹಕ್ಕು, ಜನರ ಹಕ್ಕಿಗೆ ಅವರು ಸ್ಪಂದಿಸಲೇಬೇಕು. ಇವ್ರು ನಾವು ಧರ್ಮಾರ್ಥ, ಈಗ ಯಡಿಯೂರಪ್ಪ ಅಥವಾ ಕೆಲವು ಮುಖಂಡರು ಹೇಳ್ತಾ ಇದ್ರೆ ಬಾರಿ ಧರ್ಮಾರ್ಥವಾಗಿ ಹಾಕಿ ಕೊಡ್ತಾ ಇದ್ದೀವಿ, ಧರ್ಮಾರ್ಥ ಹಾಕಿ ಕೊಡುವಂತಹದ್ದು ಇವತ್ತಲ್ಲ. ಆ ರೈಟ್ ಟು ಫುಡ್ ಯಾವ್ದಿದೆ ಅದರಲ್ಲಿ ಕೊಡ್ಲೇಬೇಕು, ಕಾಯ್ದೆಯಲ್ಲಿದೆ. ಇವರೇನು ದಾಕ್ಷಿಣ್ಯ ಅಂತ ಹೇಳಿಲ್ಲ, ನಾವು ಅದನ್ನ ಪಿ ನರಸಿಂಹರಾವ್ ಇರುವ ಪ್ರಧಾನಿ ಇರುವಾಗಲೂ ಕೂಡ ಪ್ರಾರಂಭ ಮಾಡಿದೆವು, ಡಾಕ್ಟರ್ ಮನಮೋಹನ್ ಸಿರುವಾಗ ಇದನ್ನ ಕಾಯ್ದೆಯ ಅನ್ವಯ ಕಡ್ಡಾಯ ಮಾಡಿದೆವು. ಆದ್ರೆ ಇವತ್ತು ಈ BJP ಸರ್ಕಾರ, NDA ಸರ್ಕಾರ ಅಥವಾ ಮೋದಿ ಸರ್ಕಾರ ವಚನ ಭ್ರಷ್ಟರಾಗಿದ್ದಾರೆ. ರಾಷ್ಟ್ರದಲ್ಲಿ ಮಾಡಿದಂತ ಈ ರೈಟ್ ಟು ಫುಡ್ ಆಕ್ಟ್ ಅನ್ನು ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಇಡೀ ವಿಶ್ವದ ಆಸೆ ಏನಿದೆ 2030 ಹಸಿವು ಮುಕ್ತ ರಾಜ್ಯ ಮಾಡಬೇಕು, ಆದ್ರೆ ಜಗತ್ತು ಆಗಬೇಕು, ಅದೇ ಕೂಡ ಹಸಿವು ಮುಕ್ತ ರಾಷ್ಟ್ರ ಆಗಬೇಕು ಅಂತೇಳಿ ಏನು ರೈಟ್ ಟು ಫುಡ್ ಆಕ್ಟ್ ಅನ್ನು ಪಾಸ್ ಮಾಡಿ ನಮ್ಮ ಕಾಲದಲ್ಲಿ ಅದನ್ನು ಕಡ್ಡಾಯ ಮಾಡಿದ್ದೀವಿ. ಅದರ ಪ್ರಕಾರ ಆಹಾರ ಧಾನ್ಯಗಳನ್ನು ಪೂರೈಸಲೇಬೇಕು. ಇವತ್ತು ಅರೆ ಹೊಟ್ಟೆ ಅಲ್ಲ ಹಸಿವು ಮುಕ್ತ ಅಂತ ಹೇಳಿದ್ರೆ ಅರೆ ಹೊಟ್ಟೆ ತುಂಬಿಸತಕ್ಕಂಥದ್ದಲ್ಲ, ಪೂರ್ತಿ ತುಂಬಿಸಬೇಕು. ಒಂದು ಮನೆ ನೀವೇ ಆಲೋಚನೆ ಮಾಡಿ, ಒಂದು ಮನೆಗೆ ಎಷ್ಟು ಹಾಕಬೇಕು, ತಿಂಗಳಿಗೆ 15 ಕೆಜಿ ಬೇಕು, ನಾವು ಕೊಡುವಂತಹದ್ದು 10 ಕೆಜಿ ಅಷ್ಟೇ. ಈಗ ನಾವು ಸಿದ್ದರಾಮಯ್ಯನವರು ಅಥವಾ ಕಾಂಗ್ರೆಸ್ ಅವರು 5 ಕೆಜಿ ಮಾತ್ರ, ಅದಕ್ಕಿಂತ ಕಡಿಮೆ ಮಾಡಿದ್ರು, 3 ಕೆಜಿ ಮಾಡಿದ್ರು, 4 ಮಾಡಿದ್ರು. ಆದ್ರೆ ಇದರಲ್ಲಿ ಬದ್ಧತೆ ಇದೆ ನಮ್ಮ ಸಿದ್ದರಾಮಯ್ಯನವರು, ಅವರು ಹಸಿವು ಅಂದ್ರೆ ಏನು ಅಂತೇಳಿ ಬಲ್ರು. ಇವತ್ತು ಕಾಂಗ್ರೆಸ್ ಮಾಡತಕ್ಕಂಥ ಹೋರಾಟ ಅದು ಹಸಿವು ಮುಕ್ತ ಭಾರತವನ್ನ ಅಥವಾ ಹಸಿವು ಮುಕ್ತ ಕರ್ನಾಟಕವನ್ನ ಸ್ಥಾಪನೆ ಮಾಡತಕ್ಕಂಥ ಉದ್ದೇಶ. ಅದಕ್ಕೆ ಸಾಂವಿಧಾನಿಕವಾಗಿ ಕರ್ನಾಟಕದ ಜನತೆ ಇದರ ಬಗ್ಗೆ ಎಚ್ಚರಿಕೆ ಇಡಬೇಕಾಗ್ತದೆ. ಇದು ಇದನ್ನ ಪ್ರತಿಭಟನೆ ಮಾಡಿಯೇ ನಾವು ಇವತ್ತು ನಮ್ಮಲ್ಲಿ BPL ಕಾರ್ಡ್ಗಳ ಸಂಖ್ಯೆ 1,17,33,808, ರಾಜ್ಯದಲ್ಲಿರುವ ಒಟ್ಟು BPL ಕಾರ್ಡ್ ಸದಸ್ಯರು 3,97,76,831, ರಾಜ್ಯದಲ್ಲಿ ಚಾಲ್ತಿಯಲ್ಲಿರುವ ನ್ಯಾಯಬೆಲೆ ಅಂಗಡಿಗಳು 20,360. ಆಲೋಚನೆ ಮಾಡಿ, ಇವತ್ತು ನಾವು ಹೇಳೋದು ಧರ್ಮಕ್ಕೆ ಕೊಡಬೇಡಿ, ಅದು ಫ್ರೀ ಕೊಡಲೇಬೇಕು, ಅದು ಮ್ಯಾಂಡೇಟರಿ ಅಂಡರ್ ದಿ ಆಕ್ಟ್. ಈಗ ನೀವು ಧರ್ಮಕ್ಕೆ ಕೊಡಬೇಡಿ, ಹಣ ನಾವು ಕೊಡ್ತಾ ಇದ್ದೀವಿ ಅಂತ ಹಣ ವಿ ಹ್ಯಾವ್ ಆಲ್ರೆಡಿ ಇಂಡಿಕೇಟೆಡ್, ಅದಕ್ಕೆ ಒಪ್ಪಿದ್ದಾರೆ. ಮೊದಲ ದಿವಸ ಒಪ್ತಾರೆ, ಮರುದಿವಸ ಅಡ್ಡಗಾಲ ಆಗ್ತದೆ. ಅದರ ಅರ್ಥ ಏನು? ನಮ್ಮ ಕರ್ನಾಟಕದ ಜನರನ್ನ ಹಸಿವಿನಿಂದ ಮಕ್ಕಳ ಜನ ಇರತಕ್ಕಂಥ ಭಾರತದಲ್ಲಿ ಅತ್ಯಂತ ಹೆಚ್ಚು, ಇದು ತಿಳುವಳಿಕೆಗೆ ಬರ್ತಾ ಇಲ್ಲ ಮನುಷ್ಯರಿಗೆ. ಯಾಕಂದ್ರೆ ಬಡವರು ಮತ್ತು ಶ್ರೀಮಂತರ ಮಧ್ಯೆ ವ್ಯತ್ಯಾಸ. ರಾಷ್ಟ್ರದಲ್ಲಿ ಉತ್ಪಾದನೆ ಆಗ್ತಾ ಇಲ್ಲ ಅಂತ ಹೇಳಲ್ಲ, ರಾಷ್ಟ್ರದಲ್ಲಿ ರಾಷ್ಟ್ರದ ಉತ್ಪನ್ನ ಜಾಸ್ತಿ ಆಗ್ತದೆ ಅಂತ ಹೇಳಲ್ಲ, ಆಗ್ತಾ ಇದೆ. ಆ ಉತ್ಪನ್ನದ ಫಲಾನುಭವಿಗಳು ಶ್ರೀಮಂತರು ಅಷ್ಟೇ. 1% ಪಾಪ್ಯುಲೇಷನ್ ಇದೆಲ್ಲ
ರಾಷ್ಟ್ರದಲ್ಲಿ ಆಗತಕ್ಕಂತ ಉತ್ಪನ್ನ, ರಾಷ್ಟ್ರದಲ್ಲಿ ಆಗತಕ್ಕಂತ ಆದಾಯದ 1% ಜನರು 90% ಆದಾಯವನ್ನು ದುರುಪಯೋಗ ಮಾಡ್ತಾ ಇದ್ದಾರೆ. ನಾವು ಬಡವರಿಗಾಗಿ ಹೋಗುವಂತಹದ್ದು ಹೇಳ್ತಾರೆ ಇದೆಲ್ಲ ನೀವು ದಿನಾಳೆ ಬಿಟ್ಟು ಬಿಟ್ಟು ಇದನ್ನೆಲ್ಲ ಇವ್ರು ಮಾಡ್ಲಿಲ್ವಾ, ಯು ಪಿ ಎವರು ಮಾಡ್ಲಿಲ್ವಾ? ಯು ಪಿ ಎವರು ಕೂಡ ಸರ್ಕಾರದಲ್ಲಿ ನಿಮ್ಗೆ ಗೊತ್ತಿದೆ, ಅವ್ರು ಎಷ್ಟೇ ಮೊನ್ನೆ ಚುನಾವಣೆ ಬರುವಾಗ ಬಹಳ ಘೋಷಣೆಗಳನ್ನ ಮಾಡಿದ್ದಾರೆ ಅವರು. ಎನ್ ಡಿ ಅಲ್ಲ, ಇಲ್ಲಿ ಯು ಪಿ ಗವರ್ಮೆಂಟ್ ಚುನಾವಣೆ ಬರುವಾಗ ಅವರು ಸಾಕಷ್ಟು ಅದೇ ಬಿಟ್ಟು ಕೊಡತಕ್ಕಂಥದ್ದು, ಬಿಟ್ಟು ಅಲ್ಲದು ಜನರಿಗೆ ಕೊಡತಕ್ಕಂಥ ಸಂವಿಧಾನಾತ್ಮಕವಾಗಿ ಮಾಡತಕ್ಕಂಥ ಹಕ್ಕು ಅದು, ಅದನ್ನ ಇವತ್ತು ಸಿದ್ದರಾಮಯ್ಯ ಅವರು ನಿರ್ವಹಣೆ ಮಾಡ್ತಾ ಇದ್ದಾರೆ. ಅದಕ್ಕೆ ಹೊರತಾದಂತ ಕೆಲಸಗಳನ್ನ ಉತ್ತರ ಪ್ರದೇಶದಲ್ಲಿ 2022 ನಡೆದ ವಿಧಾನಸಭಾ ಚುನಾವಣೆಗೆ ಮೊದಲು ಅಕ್ಕಿ ಗೋಧಿ ಎಣ್ಣೆ ಬೇಳೆಕಾಳು ಉಪ್ಪು ನೀಡುವುದಾಗಿ ಘೋಷಣೆ ಮಾಡಿದರು. ಬಿಜೆಪಿ ಅಧಿಕಾರದಲ್ಲಿ ಕೆಲವು ರಾಜ್ಯಗಳಲ್ಲಿ ಸದ್ಯವೇ ಚುನಾವಣೆ ಬರಲಿಕ್ಕೆ ಅದು ಬಿಟ್ಟಿ ಭಾಗ್ಯ ಅಂತೇಳಿ ಹೇಳ್ತಾರಲ್ಲ, ಈಗ ನಮ್ಮ ಕರ್ನಾಟಕಕ್ಕೆ ಆ ಬಿಟ್ಟಿ ಭಾಗ್ಯ ಎಲ್ಲ ಅದಕ್ಕಿಂತ ಜಾಸ್ತಿ ಕೊಟ್ಟಿದ್ದಾರೆ ಅವರು. ಆದ್ರಿಂದ ಇವತ್ತು ಏಕೆಂದ್ರೆ ಬಿಜೆಪಿಯ ರಕ್ಷಾ ಕವಚದಂತಿರುವ RSS ನಾಯಕರು ಇವತ್ತು ಏನು ಹೇಳಿದ್ದಾರೆ, ಕೇಂದ್ರದಲ್ಲಿ ನಾ ಕೇಂದ್ರ ಸರ್ಕಾರದಲ್ಲಿ ಇರುವಾಗ ನಾನು ಹ್ಯಾಂಡಲ್ ಮಾಡಿದ್ದೇನೆ. ಯಾವಾಗ ಜನಗಳ ಕೈಯಲ್ಲಿ, ಜನಸಾಮಾನ್ಯರ ಕೈಯಲ್ಲಿ, ಬಡವರ ಕೈಯಲ್ಲಿ ಹಣ ಚಲಾವಣೆ ಆದ್ರೆ ಅದರಿಂದ ಡಬಲ್ ಇನ್ಕಮ್ ಆಗ್ತದೆ ರಾಷ್ಟ್ರಕ್ಕೆ, ರಾಷ್ಟ್ರದ ಉತ್ಪನ್ನ ಅಷ್ಟು ಮಟ್ಟಿಗೆ ಹೆಚ್ಚಾಗ್ತದೆ. ಈ ಬೇಸಿಕ್ ಇಕಾನಮಿಕ್ಸ್ ನರೇಂದ್ರ ಮೋದಿ ಅವರಿಗೆ ಗೊತ್ತಿಲ್ಲ, ಬಿಜೆಪಿ ಅವರಿಗೆ ಗೊತ್ತಿಲ್ಲ. ಆಮೇಲೆ ಅದು ಆದ್ರೆ ಶ್ರೀಮಂತರ ಕೈಗೆ ಹಣ ಹೋದ್ರೆ ಆ ಹಣ ಅಲ್ಲೇ ಸ್ಥಗಿತ ಆಗ್ತದೆ, ಚಲಾವಣೆ ಆಗದೇ ಇರತಕ್ಕಂತ ಹಣ ಅದು ಡೆಡ್ ಮನಿ. ಈ ಡಿಪೆಂಡ್ ಅಪಾನ್ ದಿ ಡೆಡ್ ಮನಿ, ಶ್ರೀಮಂತರನ್ನೇ ನಂಬಿಕೊಂಡಿದ್ದಾರೆ ಅವರು. ಅದು ಎಷ್ಟು ಜನ ಶ್ರೀಮಂತರ ಆಗಿದ್ದಾರೆ ನಿಮ್ಗೆ ಗೊತ್ತು, ಈಗಾಗಲೇ ಹೇಳಿದ್ದೆ. ಆದ್ರಿಂದ ಬಡವರಿಗೆ ಕೊಡತಕ್ಕಂತ ಹಣದಲ್ಲಿ ಆರ್ಥಿಕ ಚಟುವಟಿಕೆ 100 times ಇಟ್ ವಿಲ್ ಇನ್ಕ್ರೀಸ್. ಆಸ್ ಅನ್ ಎಕಾನಮಿಸ್ಟ್ ಐ ಆಮ್ ಟೆಲಿಂಗ್ ಯು. ಅದರ ಲಾಜಿಕ್ ನಮಗೆ ಸಿದ್ದರಾಮಯ್ಯ ಅವ್ರಿಗೆ ಗೊತ್ತಿದೆ, ನಮ್ಮ ಕಾಂಗ್ರೆಸ್ನವರಿಗೆ ಗೊತ್ತಿದೆ, ಕಾಂಗ್ರೆಸ್ ನಾಯಕರಿಗೆ ಗೊತ್ತಿದೆ. ಆದ್ರಿಂದ ಈ ಹಣ ಮತ್ತೆ ಬರ್ತದೆ, ಹಿಂದೆ ಚಲಾವಣೆ ಆಗ್ತದೆ, ಹೆಚ್ಚು ಆರ್ಥಿಕ ಉತ್ಪಾದನೆ ಆಗ್ತದೆ, ಆರ್ಥಿಕ ಚಟುವಟಿಕೆಗಳು 100 times ಇಟ್ ವಿಲ್ ಇನ್ಕ್ರೀಸ್. ಆದ್ರಿಂದ ಇದು ಯಾರಿಗೂ ಬಿಟ್ಟು ಕೊಡತಕ್ಕದ್ದಲ್ಲ, ರಾಷ್ಟ್ರದ ಉತ್ಪನ್ನ, ರಾಜ್ಯದ ಉತ್ಪನ್ನ ಅದು 100 times ಜಾಸ್ತಿ ಆಗತಕ್ಕಂತ ಕಾರ್ಯಕ್ರಮಗಳನ್ನೇ ನಾವು ಕೊಟ್ಟಿದ್ದೀವಿ. ಬಡವರ ಹೊಟ್ಟೆ ತುಂಬಿದ್ರೆ ದೇಶದ ಹೊಟ್ಟೆ ತುಂಬುತ್ತದೆ, ಬಡವರ ಹೊಟ್ಟೆ ತಣ್ಣಗಿದ್ರೆ ಅದು ಖಾಲಿಯಾಗಿದ್ರೆ ದೇಶದ ಹೊಟ್ಟೆ ಕೂಡ ಅದು ಖಾಲಿಯಾಗಿರ್ತದೆ. ಅಂತ ಒಂದು ಭಯಾನಕ ಸಿಚುವೇಶನ್ ಇವತ್ತು ರಾಷ್ಟ್ರದಲ್ಲಿ ನರೇಂದ್ರ ಮೋದಿ ಅಥವಾ ಕೇಂದ್ರದ ಸರ್ಕಾರದ ಅಲ್ಲಿಂದ ಉತ್ಪಾದನೆ ಆಗಿದೆ. ಆದ್ರಿಂದ ಅವರು ಬಹಳ ಸ್ಪಷ್ಟ, 9 ವರ್ಷದಲ್ಲಿ ಮೋದಿ ಅವರ ಭರವಸೆಗಳು ನಿರಾಸೆಯ ಹಾಸಿಗೆಯಲ್ಲೇ ಮಲಗಿಬಿಟ್ಟಿದೆ, ಅದು ಹೇಳಲೇ ಇಲ್ಲ. ಅದು ಎಲ್ಲಾ ಕ್ಷೇತ್ರದಲ್ಲಿ ಕೂಡ ಹಿಂದೆ ಗೆತ್ತ ಒಂದು ನಾವು ಕಾಣ್ತಾ ಇದ್ದೀವಿ. ಆದ್ರಿಂದ ಇವತ್ತು ಏನು ನಮ್ಮ ಭರವಸೆಗಳನ್ನ 100 times ಈಡೇರಿಸತಕ್ಕಂತ ಒಂದು ರಾಜಕೀಯ ಇಚ್ಛಾಶಕ್ತಿ ಕಾಂಗ್ರೆಸ್ ಪಕ್ಷಕ್ಕಿದೆ, ಸಿದ್ದರಾಮಯ್ಯ ಅವರ ಸರ್ಕಾರಕ್ಕಿದೆ, ಡಿಕೆ ಶಿವಕುಮಾರ್ ಅವರ ಸರ್ಕಾರಕ್ಕಿದೆ. ಆದ್ರೆ ಆ ಇಚ್ಛಾಶಕ್ತಿಯಲ್ಲಿ ಅದು ಶಿಥಿಲ ಆಗ್ಬಿಟ್ಟು ಕೇಂದ್ರದಲ್ಲಿ. ಹಸುವಿನಿಂದ ಜನ ಸಾಯಿಲಿ ಅಂತೇಳಿ ಆ ಒಂದು ರೀತಿಯ ಹತಾಶಾ ಭಾವನೆ ನರೇಂದ್ರ ಮೋದಿ ಅವ್ರದ್ದಿದೆ. ಆದ್ರಿಂದ ಇವತ್ತು ಹಸುವಿನ ವಿರುದ್ಧ ಹೋರಾಟ ಮಾಡತಕ್ಕಂತ ಪಕ್ಷ ಅದು ಕಾಂಗ್ರೆಸ್ ಪಕ್ಷ. ಎಲ್ಲೆಲ್ಲಿ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರದಲ್ಲಿ ಬಂದೆ ಅದು ಇಲ್ಲಿ ಛತ್ತೀಸ್ಗಢದಲ್ಲಿ ಇರ್ಬೋದು, ಹಿಮಾಚಲ ಪ್ರದೇಶದಲ್ಲಿ ಇರ್ಬೋದು, ರಾಜಸ್ಥಾನದಲ್ಲಿ ಕಾರ್ಯಕ್ರಮಗಳು ನೋಡ್ತಾ ಇರ್ಬೋದು. ಯಾಕಂದ್ರೆ ವಸ್ತುತಿತಿಯ ಅರಿವು ಪ್ರಜ್ಞೆ ಕಾಂಗ್ರೆಸ್ ಪಕ್ಷಕ್ಕೆ ಸರ್ಕಾರಕ್ಕಿದೆ, ಕಾಂಗ್ರೆಸ್ ಪಕ್ಷಕ್ಕಿದೆ. ಅದನ್ನು ತಿಳಿದುಕೊಂಡೇ ಅದಕ್ಕೆ ಅಭಿಮುಖವಾಗಿ ಹೋಗುವುದಲ್ಲ, ಅದರ ಪರವಾಗಿ ಹೋಗಿ ಕಾರ್ಯಕ್ರಮವನ್ನು ನಾವು ರೂಪಿಸ್ತಾ ಇದ್ದೀವಿ. ಅದರ ನಷ್ಟ ಆಗುವುದಿಲ್ಲ, ದೇಶಕ್ಕೆ ನಷ್ಟ ಆಗುವುದಿಲ್ಲ, ದೇಶದ ಆದಾಯಕ್ಕೆ ನಷ್ಟ ಆಗುವುದಿಲ್ಲ, ದಿವಾಳಿ ಆಗುವುದಿಲ್ಲ. ದಿವಾಳಿ ಈ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡಿದ್ರೆ ದಿವಾಳಿ ಆಗುವುದು ಯಾರು ಗೊತ್ತಾ? ಆ ಶ್ರೀಮಂತರು ದಿವಾಳಿ ಆಗ್ತಾರೆ, ಬಡವರು ದಿವಾಳಿ ಆಗುವುದಿಲ್ಲ. ಬಡವರ ಕೈಯಲ್ಲಿ ಹಣ ಬರ್ತದೆ, ಚಲಾವಣೆ ಆಗ್ತದೆ, ಆರ್ಥಿಕ ಚಟುವಟಿಕೆ 100 times ಹೆಚ್ಚಾಗ್ತದೆ. ಆಗ್ಲೇ ನಾನು ಇದನ್ನು ಹೇಳಿದ್ದೇನೆ. ಆದ್ರಿಂದ ನಾವು ಇದನ್ನೆಲ್ಲ ಭರವಸೆಗಳು, ಇವರು ಏನು ಸಹಕಾರ ಕೊಡ್ಲಿ ಕೊಡದೇ ಇರಲಿ, ಬ್ಯಾಕ್ ಬಾರೋ ಆರ್ ಸ್ಟೀಲ್, ಕಾಂಗ್ರೆಸ್ ಇದನ್ನು ಅನುಷ್ಠಾನ ಮಾಡೇ ಮಾಡ್ತಾರೆ. ಇವರು ಹಾಕಿ ಕೊಡದಿದ್ರೆ ಅವರ ಒಂದು ಹಣೆ ಬರೋ ತೋರಿಸ್ತಾ ಇದೆ. ಇದು ಕಾಂಗ್ರೆಸ್ನ ವಿಫಲತೆಯನ್ನು ತೋರಿಸುವುದಿಲ್ಲ. ಆದ್ರಿಂದ ಇವರು ಹಾಕಿ ಕೊಡದಿದ್ರೆ, ಬಿಡುಗಡೆ ಮಾಡದಿದ್ರೆ ಅವರು, ಯಾಕಂದ್ರೆ ನೆಕ್ಸ್ಟ್ ಡೇ ಫುಡ್ ಕಾರ್ಪೊರೇಷನ್ ಸ್ಟಾಕ್ ಅದು ಎಷ್ಟು ಸ್ಟಾಕ್ ಇದೆ ಅಂತೇಳಿ ಹೇಳಿದ್ರು. ಅವರ ಫುಡ್ ಕಾರ್ಪೊರೇಷನ್ ಅಲ್ಲಿ ಸ್ಟಾಕ್ ಇದೆ, ಆ ಸ್ಟಾಕ್ ನಿಂದ ಬಿಡುಗಡೆ ಮಾಡಿ ಅಂತೇಳಿ ಅವರು ಒಪ್ಪಿದ್ದಾರೆ.
ಒಂದು ಮೊದಲೇ ದಿವಸ ಒಪ್ಪಿ ಮರು ದಿವಸ ಬೇಡ ಅಂತ ಹೇಳಬೇಕಾದ್ರೆ ಇದಕ್ಕೆ ನೂರಕ್ಕೆ ನೂರು ಪಾಲು ನರೇಂದ್ರ ಮೋದಿಯವರ ಅಥವಾ ಅವರ ಪಕ್ಷದವರ ಹಸ್ತಕ್ಷೇಪ ನೂರಕ್ಕೆ ನೂರು. ಗ್ರಾಸ್ ಎಬ್ಯೂಸ್ ಆಫ್ ದಿ ಪವರ್ ಆಫ್ ದಿ ಗವರ್ಮೆಂಟ್ ಆಫ್ ಇಂಡಿಯಾ. ಇಂಥ ಅನುಮಾನವೇ ಇಲ್ಲ ಯಾರಾದ್ರೂ. ಆದ್ರಿಂದ ದೇ ಆರ್ ಲಯಬಲ್ ಫಾರ್ ಕ್ರಿಮಿನಲ್ ಪ್ರಾಸಿಕ್ಯೂಷನ್ ಆನ್ ದಿಸ್. ಇಡೀ ಸಂವಿಧಾನದ ಆಶಯಗಳಲ್ಲಿ ಫೆಡರಲ್ ಕಾನ್ಸೆಪ್ಟ್ ಅದನ್ನು ಕಾಪಾಡುವಂತಹದ್ದು ಸಂವಿಧಾನ. ಆ ಫೆಡರಲ್ ಕಾನ್ಸೆಪ್ಟ್ಗಳನ್ನು ರಾಜ್ಯಕ್ಕೆ ಸಹಕಾರ ಕೊಡತಕ್ಕಂತಹದ್ದು ಅವರ ಪರಿಸ್ಥಿತಿಗೆ ಅನುಗುಣವಾಗಿ ಸ್ಪಂದಿಸತಕ್ಕಂಥದ್ದು ಕೇಂದ್ರ ಸರ್ಕಾರದ ಡ್ಯೂಟಿ. ಅದು ಬರೀ ಆಶಯ ಅಲ್ಲ. ಆದ್ರಿಂದ ಅದಕ್ಕೆ ಫೇಲ್ ಆಗಿದ್ದಾರೆ. ಆದ್ರಿಂದ ಅದರ ವಿಚಾರವನ್ನು ಗಮನಕ್ಕೆ ತರಬೇಕು, ಸಾರ್ವಜನಿಕ ಗಮನ ತರಬೇಕು ಎಂಬ ಉದ್ದೇಶದಿಂದಲೇ ನಾವೆಲ್ಲ ಈ ಪ್ರೊಟೆಸ್ಟ್ ಮೀಟ್ಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಯಾವುದೇ ಏನು ಆರು ಗ್ಯಾರಂಟಿ ಅಲ್ಲ, ಐದು ಹತ್ತೊಂದು ಇದೆ ಐದರ ಐದಕ್ಕೆ ಐದು ಗ್ಯಾರಂಟಿಗಳನ್ನು ಕೂಡ ನಮ್ಮ ಕಾಂಗ್ರೆಸ್ಸಿನ ಸಿದ್ದರಾಮಯ್ಯ ಅವರ ಸರ್ಕಾರ, ಶಿವಕುಮಾರ್ ಅವರ ಸರ್ಕಾರ, ಸುಧಾಕರ್ ಅವರ ಸರ್ಕಾರ ಅನುಷ್ಠಾನ ಮಾಡೇ ಮಾಡ್ತೇವೆ. ಇದನ್ನು ತಪ್ಪಿಸಲಿಕ್ಕೆ ಯಾವ ಶಕ್ತಿ ಅಥವಾ ನರೇಂದ್ರ ಮೋದಿಯವರಾಗಲಿ ಅಥವಾ ಎಷ್ಟೇ ಹೆದರಿಕೆ ಅವರು ಮಾಡಲಿ ಅಥವಾ ಎಷ್ಟೇ ಬ್ಲ್ಯಾಕ್ ಮೇಲ್ ಮಾಡಲಿ ಅದಕ್ಕೆ ಹೆದರಿಸತಕ್ಕಂಥ ಒಂದು ಸರ್ಕಾರ ಅಥವಾ ಒಂದು ಪಕ್ಷ ಕಾಂಗ್ರೆಸ್ ಪಕ್ಷ ಅಲ್ಲ ಎಂಬುದನ್ನು ನಾನು ಹೇಳಲಿಕ್ಕೆ ಅಪೇಕ್ಷಿಸುತ್ತೇನೆ.